ಹೇಗಿದೆ? ಮೊದ್ಲು ಬೈಟ್ ಹಾಕೋ. ನಡಿ ನಡಿ. ಜಾಕೆಟ್ ನೋಡು. ಬೇಡ ಬಾರಯ್ಯ. ಇವ್ರೆ ಸ್ವಲ್ಪ ಇಲ್ಲಿ ಬನ್ನಿ. ಏನ್ ಸರ್? ಜಾಕೆಟ್ಗೆ ಎಷ್ಟು ದುಡ್ಡು? 180 ರೂಪಾಯಿ ಸರ್. ಕೊಟ್ಬಿಡಿ, ಒಳಗೆ ತರ್ತೀನಿ ಸರ್. ಅಲ್ಲ ಅಲ್ಲ ಅಲ್ಲ, ಅದೇ ಕೊಡೆ. ಸರಿ ಸರ್. ಚೆನ್ನಾಗಿದೆ. ಸರಿ ಅಪ್ಪ, ಒಂದ್ 50 ರೂಪಾಯಿ ಸಾಲ ಕೊಡು. ಏ, ನನ್ನ ಹತ್ರ ಇರೋದು 30 ಕಣೋ. ಇಲ್ಲ ಹೇಳ್ಬೇಡಪ್ಪ, ಒಂದ್ ಚಿಕ್ಕ ಸಾಲ ಕೊಟ್ಬಿಡು. ನನ್ ಗೌರವ ಪ್ರಶ್ನೆ. ಬರ್ತೀವಿ. ನಮಸ್ಕಾರ ಸರ್. ಒಂದು ಲೇಬಲ್ಗಳು ತೆಗಿ. ಕಟ್ಟೆ ಅಲ್ವೋ, ಜೇಬ್ನಲ್ಲಿ ದುಡ್ಡೆಲ್ಲ ಖಾಲಿ ಮಾಡಿಸ್ಬಿಟ್ಟಿಯಲ್ಲ, ಇನ್ನು ಹೊಟ್ಟಿಗೇನು ಮಾಡೋದು? ಅಯ್ಯೋ, ಹೆದರ್ಬೇಡ ತಾತ. ಅಲ್ಲಿ ನೋಡು, ಮನಸ್ಸಿದ್ದಲ್ಲಿ ಮಾರ್ಗ. ಅದೇನು ಮಾರ್ಗವೋ, ಅದೇನು ಕತಿಯೋ. ಎಷ್ಟೊತ್ತು ತರ್ತೀನಿ ಸರ್? ತೋಮ ಸ್ವಾಮಿ ಬಿಲ್ಲಿದ್ದು 50 ಪೈಸಾ. ನಮಸ್ಕಾರ. ಮೂವತ್ತೇಳು ರೂಪಾಯಿ. ಬಾರೆಯ ಇಲ್ಲಿ, ಬಾರೆಯ ಇಲ್ಲಿ. ಏನಯ್ಯ ನೋಡೋಕ್ ಒಳ್ಳೆ ಸಾಧು ಮನುಷ್ಯ ಇದ್ದಾಗಿದ್ದೀಯಾ? ಮೋಸ ಮಾಡೋಕ್ ಇತಿ ಮಿತಿ ಬೇಡವೆ. ಏನು ಏನು ಅಂತೀಯ? ನೀನ್ ಕೊಟ್ಟಿರೋ ಒಂದ್ ಕಪ್ ದರಿದ್ರ ಟೀಗೆ 37 ರೂಪಾಯಿ ಏನಯ್ಯ? ನಿನ್ನ ರಾಘವೇಂದ್ರ ಕ್ಷಮಿಸೋಲ್ಲಯ್ಯ. ತಪ್ಪಾಯ್ತು ಸರ್. ಏನಯ್ಯ ತಪ್ಪಾಯ್ತು? ಏನ್ ಸರ್ ಗಲಾಟೆ? ಗಲಾಟೆ ಮಾಡ್ತಿರೋದು ಯಾರ್ರಿ ನೀವು? ಗಲಾಟೆ ಮಾಡ್ತಿರೋದು ಕುಡ್ದಿರೋ ಒಂದ್ ಕಪ್ ದರಿದ್ರ ಟೀಗೆ 37 ರೂಪಾಯಿ ಬಿಲ್ ಮಾಡಿದನಲ್ರಿ ಅವನು. ಬನ್ನಿ ಸರ್, ಪರವಾಗಿಲ್ಲ. ಏನ್ ಬರ್ರಿ, ಇದೇನು ಹೋಟೆಲ್ ಛತ್ರ ಅನ್ರಿ? ನೋಡ್ರಿ, ನಮ್ಗೆ ಅನ್ಯಾಯ ಸಹಿಸೋದಿಲ್ಲ, ಇಟ್ಕೊಳ್ಳಿ. ಕಟ್ಟೆ ತಾತ, ತಾತ ನೋಡಿದ್ಯಾ ತಾತ, ನನ್ನ ಗೌರವ ಮತ್ತು ನಿನ್ನ ಹೊಟ್ಟೆ ಪಾಡು ಎರಡನ್ನೂ ಕಾಪಾಡಿದ್ದಾಯ್ತು. ಇವತ್ತಿನ ಹೊಟ್ಟೆ ಪಾಡೇನೂ ಆಯ್ತು ಕಣೆಯ, ಆದ್ರೆ ನಾಳೆ ಆಗಿದೆ ನೋಡ. ಎಂತದ ಏನಾಯ್ತು? ಏನ್ ಮಾಡೋದು ಈಗ? ಅಷ್ಟೇ ತಾನೆ, ರೂಪಾರಿ ಮಾಡ್ಬಿಡು. ರೂಪಾರಿ ಮಾಡ್ಬಿಡು. ಅಲ್ವೋ, ಡ್ರೈವಿಂಗ್ ಸರಿಯಾಗಿ ಬರೋಲ್ಲ, ಇನ್ ರಿಪೇರಿ ಏನೋ ಬಂತು.
ಒಂದ್ ಕೆಲಸ ಮಾಡು, ಧಾರವಾಡ 3 ಕಿಲೋಮೀಟರ್ ಇದೆ, ಹೋಗಿ ಯಾವ್ದಾದ್ರು ಒಂದ್ ಒಳ್ಳೆ ಗ್ಯಾರೇಜ್ ನಲ್ಲಿ ಮೆಕ್ಯಾನಿಕ್ ಕರ್ಕೊಂಡ್ ಬಾ. ಹೋಗು, ಸರಿ ಹೋಗ್ಬಿಡ್ ಬಾ. ನೀನೇ ಹೋಗು? ನಾನೇ ಹೋಗ್ಬೇಕಾ? ಸರಿ, ನಡ್ಕೊಂಡು ಹೋಗ್ತೀನಿ. ಏನಪ್ಪ ಇಲ್ಲಿ ಓನರ್ ಇಲ್ಲಿ ಅಲ್ಲಿ ನಿಂತಿದ್ದಾರೆ ನೋಡಿ. ಅಲ್ಲ, ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಕಾರ್ ರಸ್ತೆಯಲ್ಲಿ ಕೆಟ್ಟ ಹೋಗಿದೆ, ನಿಮ್ಗೆ ಯಾರನ್ನಾದ್ರೂ ಮೆಕ್ಯಾನಿಕನ್ ಕಳ್ಸಿಕೊಡ್ತೀರಾ? ನೀವು ಕೇಳಿದಷ್ಟು ಚಾರ್ಜ್ ಕೊಡ್ತೇವೆ. ಟೋನಿ, ಏ ಟೋನಿ, ಟೋನಿ ಇಲ್ಲಿ ಬಾ, ಇವ್ರ ಜೊತೆ ಹೋಗು. ಕಾರ್ ಕೆಟ್ಟ ಹೋಗಿದ್ಯಂತೆ, ಸ್ವಲ್ಪ ಅಟೆಂಡ್ ಮಾಡ್ಬಿಟ್ ಬಾ. ನಾನು ಈ ಕಾರ್ ಮುಗಿಸ್ಬೇಕು, ಬೇರೆ ಯಾರನ್ನಾದ್ರೂ ಕಳಿಸಿ, ನಾನು ಬರಲ್ಲ. ಬರಲ್ಲ? ಬೇರೆ ಯಾರಿಗಾದ್ರೂ ಹೇಳೋಗಿದ್ರೆ ನಿನ್ಗೆ ಯಾಕೋ ಹೇಳ್ತಿದ್ದೆ, ಹೇಳಿದಷ್ಟು ಮಾಡೋ. ಈ ಕಾರಿನ ಡೆಲಿವರಿ ಮೊನ್ನೆ ಮಾಡಬೇಕಾಗಿತ್ತು. ಡೆಲಿವರಿ ಮಾಡೋದು ಬಿಡೋದು ನನಗೆ ಸೇರಿದ್ದು, ಕೆಲಸ ಮಾಡೋನ್ ನಾನು ತಾನೆ. ಏ, ಆ ಕೆಲಸ ನಿನ್ಗೇನೋ ಗೊತ್ತಿರೋದು? ಒಂದೆರಡು ವರ್ಷ ಕಾಲೇಜ್ ಮೆಟ್ಲು ಹತ್ತಿದ್ದೀಯಾ, ಭಾರಿ ಬುದ್ಧಿವಂತ ಅನ್ಕೊಂಡ್ಬಿಡ್ಬೇಡ. ಕಾರಣ ಇಲ್ಲದೆ ಕೆಟ್ಟದಾಗ ಮಾತಾಡೋ ಅವಶ್ಯಕತೆ ಇಲ್ಲ. ಹೋಗ್ತೀಯ ಇಲ್ವೋ? ಅಲ್ಲ, ಯಜಮಾನನ್ ಮಾತ್ರಕ್ಕೆ ಕೆಲಸಗಾರನ ಹೀಗ ಮಾತಾಡ್ಸೋದು? ಚಚ್ಚೆ, ಎಂತೆಂತ ಜನಗಳಿರ್ತಾರೆ, ಮಾನ ಮರ್ಯಾದೆ ಎಲ್ಲ ಕೊಂಡ್ಕೊಂಡಿದ್ದಾನಲ್ಲ. ಹೋಗ್ಲಿ ಬಿಡು, ಕೆಲಸ ಕೈನಲ್ಲಿ ಇರೋನಿಗೆ ಜೀವನ ನಡೆಸೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಈ ಗ್ಯಾರೇಜ್ ಇಲ್ದೇ ಇನ್ನೊಂದು. ಅಷ್ಟು ಸುಲಭವಾಗಿ ಬಿಡೋ ಹಾಗಿಲ್ಲ. ಯಾಕೆ? ತಂಗಿ ಮದುವೆಗೆ 9,000 ರೂಪಾಯಿ ಸಾಲ ಕೊಟ್ಟು 11,000 ರೂಪಾಯಿ ಬಾಂಡ್ ಬಳಸ್ಕೊಂಡಿದ್ದಾನೆ. ಬುದ್ಧಿವಂತ ಹೇಳಿ ಪ್ರಯೋಜನ ಇಲ್ಲ, ಅನುಭವಿಸ್ಬೇಕು. ಹೆಸರಿಗೆ 350 ರೂಪಾಯಿ ಸಂಬಳ, ಕೈಗೆ 100 ರೂಪಾಯಿ ಕೂಡ ಬರಲ್ಲ. ಡರ್ಟಿ ಲೈಫ್ ಪಾಪ. ಹೋಗ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ನೀನ್ ನೆಟ್ಗಿರು, ದೇವ್ರಿದ್ದಾನೆ. ಓ, ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೆ. ನಮಸ್ಕಾರ. ಕಳ್ಳರು ಬೇಟೆ ಬೆಳಿಗ್ಗೆನೆ ಶುರುವಾದ ಹಾಗಿದೆ. ಆ ಟೈಲ್ ಫ್ಯಾಕ್ಟ್ರಿ ಬಟರ್ ಕಾರ್ ಕಳವಾಗಿದೆ. ಬ್ಲ್ಯಾಕ್ ಅಂಡ್ ಡಸ್ಟರ MER 5715? ಹಾ, ಅದೇ ಅದೇ. ಓ, ಹೋಗ್ಲೇ ಬಿಡಿ, ಅವ್ರ ಹತ್ರ 4-5 ಕಾರ್ಗಳಿವೆ. ಒಂದು ಹೋದ್ರೆ ಏನಂತೆ? ನೀನೇ ನೀ ಕಡೆ ಇದೇ ಇವ್ರ ಕಾರ್ ಒಂದು ಬ್ರೇಕ್ ಡೌನ್ ಆಗಿದೆ ಅಂದ್ರು, ನೋಡ್ಕೊಂಡು ಬರೋಣ ಅಂತ ಬಂದೆ. ಸಿಕ್ಕಾಕೋತಾರ ಬಿಡಿ, ಕದಿಯೋದು ಅವ್ರ ಕೆಲಸ, ಹಿಡಿಯೋದು ನಿಮ್ ಕೆಲಸ. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಇನ್ನೆಷ್ಟು ದೂರ ಸರ್? ಆಟೋ ಕೂಡ ಬೇಡ ಅಂದ್ರಿ? ಇಲ್ಲೇ ಎಲ್ಲೋ ಇತ್ತಲ್ಲ. ಅಲ್ಲಿ ನಡಿ ನಡಿ ಬಾ.
ಸರಿ ಮಾಡಿದ್ದೀನಿ. ಮುಂದಿನ ಊರಿಗೆ ಹೋದ್ಮೇಲೆ ಸ್ವಲ್ಪ ಚೆಕ್ ಮಾಡಿಸಿ. 35 ರೂಪಾಯಿ. ಟೋನಿ, ನಾವು ಧಾರವಾಡಕ್ಕೆ ಹೋಗ್ಬೇಕು. ಆ ರಸ್ತೆ ಬಿಟ್ಟು ಬೇರೆ ಇನ್ಯಾವುದೋ ರಸ್ತೆ ಇದೆಯೇ? ಇದೇ ದಾರಿಯಲ್ಲಿ ಸೀದಾ ಹೋಗಿ, 2 ಮೈಲ್ ಆಚೆ ಎಡಕ್ಕೆ ತಿರುಗಿ, ಕಲರ್ ರೋಡ್ ಸಿಗುತ್ತೆ. ನೋಡಿ ಟೋನಿ, ನೀನು 100 ರೂಪಾಯಿ ಕೊಡ್ತೇವೆ, ನೀನೆ ನಮ್ಮನ್ನು ಊರಾಚೆ ಬಿಟ್ಬಿಡು. ಥ್ಯಾಂಕ್ ಯು. ಇಲ್ಲದ ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳೋ ಇಷ್ಟ ಇಲ್ಲ ನನಗೆ. ದಾರಿ ಹೇಳಿದ್ದೀನಿ, ನೀವೇ ಹೋಗಿ. 200? ನೀವು ಕಷ್ಟದಲ್ಲಿದ್ದೀಯ, 5-10 ನಿಮಿಷದ ಕೆಲಸ, 200 ರೂಪಾಯಿ. ಇಲ್ಲ ಅನ್ಬೇಡ ಪ್ಲೀಸ್. ಪೊಲೀಸ್ನವ್ರ ಕೆಲ್ಸಕ್ಕೆ ಹಾಕೊಂಡ್ರೆ ನಿಮ್ಮ ಹಣೆ ಬರ ಅಷ್ಟೇ. ಆಗ್ಬೋದು. ಹಾ ಬಾ.